ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿಯೇ ನಾಳೆ ಗೋಕಾಕ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನ ಕರೆದಿದ್ದಾರೆ ರಮೇಶ್ ಜಾರಕಿಹೊಳಿ. ಕಾರ್ಯಕರ್ತರ ಜೊತೆ ರಾಜೀನಾಮೆ ಹಾಗೂ ಮುಂದಿನ ನಡೆಯ ಬಗ್ಗೆ ಚರ್ಚೆ ಮಾಡುವ ಎಲ್ಲಾ ಸಾಧ್ಯತೆ ಇದೆ. ಬೆಳವಣಿಗೆಗಳ ಮಧ್ಯದಲ್ಲಿಯೇ ನಾಳೆ ಗೋಕಾಕ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನ ರಮೇಶ್ ಜಾರಕಿಹೊಳಿ ಕರೆದಿದ್ದಾರೆ. ಕಾರ್ಯಕರ್ತರ ಜೊತೆ ರಾಜೀನಾಮೆ ಹಾಗೂ ಮುಂದಿನ ನಡೆಯ ಬಗ್ಗೆ ಚರ್ಚೆ ಮಾಡುವ ಎಲ್ಲಾ ಸಾಧ್ಯತೆ ಇದೆ. ಗೋಕಾಕ್ ಪಟ್ಟಣದ ರಮೇಶ್ ಜಾರಕಿಹೊಳಿ ನಿವಾಸದಲ್ಲೇ ಕಾರ್ಯಕರ್ತರ ಜೊತೆ ಸಭೆಯನ್ನ ನಡೆಸಲಿದ್ದಾರೆ. ನಿನ್ನೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯಾದ ಕೊಟ್ಟಿದ್ರು ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ನಾಳೆ ಕಾರ್ಯಕರ್ತರ ಜೊತೆಗೆ ಸಭೆಯನ್ನ ನಡೆಸ್ತಾರೆ. ರಾಜೀನಾಮೆ ಅದೇ ರೀತಿಯಾಗಿ ತಮ್ಮ ಮುಂದಿನ ನಡೆಯ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಗೋಕಾಕ್ ಪಟ್ಟಣದ ರಮೇಶ್ ಜಾರಕಿಹೊಳಿ ನಿವಾಸದಲ್ಲಿಯೇ ಕಾರ್ಯಕರ್ತರ ಜೊತೆ ಸಭೆಯನ್ನ ನಡೆಸ್ತಾರೆ. ಸದ್ಯಕ್ಕೆ ಆಗ್ತಾ ಇರುವ ರಾಜ್ಯ ರಾಜಕೀಯದ ಬೆಳವಣಿಗೆಯಲ್ಲಿ ನಾಳೆಯ ಜಾರಕಿಹೊಳಿಯವರ ಸಭೆ ಸಾಕಷ್ಟು ರೀತಿಯಲ್ಲಿ ಮಹತ್ವವನ್ನು ಪಡೆಯುತ್ತೆ. ಅವರ ಮುಂದಿನ ನಡೆ ಏನಾಗಿರುತ್ತೆ, ರಾಜೀನಾಮೆಯ ಬಗ್ಗೆ ಕಾರ್ಯಕರ್ತರ ಅಭಿಪ್ರಾಯ ಏನು, ಎಲ್ಲವೂ ಕೂಡ ನಾಳೆಯ ಸಭೆಯಲ್ಲಿ ಗೊತ್ತಾಗಲಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ಪರಮೇಶ್ವರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪರಮೇಶ್, ಇದೀಗ ಕಾರ್ಯಕರ್ತರ ಜೊತೆ ರಾಜೀನಾಮೆ ರೀತಿಯಾಗಿ ಮುಂದಿನ ನಡೆಯ ಬಗ್ಗೆ ಹಾಗಾದ್ರೆ ಚರ್ಚೆ ಮಾಡ್ತಾರ ನಾಳಿನ ಸಭೆಯಲ್ಲಿ ರಮೇಶ್ ಜಾರಕಿಹೊಳಿ? ಎಸ್ ಸುಮಾರ್, ಏನಂತಂದ್ರೆ ನಿನ್ನೆ ಅಷ್ಟೇ ರೆಬಲ್ಸ್ ರಾಜ್ ಶಾಸಕರಂತ ರಮೇಶ್ ಜಾರಕಿಹೊಳಿ ಅವರು ಈಗಾಗಲೇ ರಾಜೀನಾಮೆ ಕೊಟ್ಟಿರುವಂತದ್ದು. ಜೊತೆಗೆ ಏನಂತಂದ್ರೆ ನಾಳೆ 8ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಏನಂತಂದ್ರೆ ತಮ್ಮ ಒಂದು ಗೋಕಾಕ್ ನಿವಾಸದಲ್ಲಿ ಏನು ಕಾರ್ಯಕರ್ತರ ಸಭೆಯನ್ನು ಕರೆದಿರುವುದು, ಜೊತೆಗೆ ಏನಂತಂದ್ರೆ ಕಾರ್ಯಕ್ರಮದ ಒಂದು ಈ ಒಂದು ಸಭೆಯ ಅಧ್ಯಕ್ಷತೆಯನ್ನೇ ಕೂಡ ರಮೇಶ್ ಜಾರಕಿಹೊಳಿ ವಹಿಸಲಿದ್ದಾರೆ. ಮತ್ತು ಜೊತೆಗೆ ಏನಂತಂದ್ರೆ ಗೋಕಾಕ್ನಲ್ಲಿ ಇರ್ತಕ್ಕ ಅವ್ರ ಕ್ಷೇತ್ರದ ಪ್ರಮುಖ ನಾಯಕರುಗಳ ಜೊತೆ ಮತ್ತು ಕಾರ್ಯಕರ್ತರ ಜೊತೆ ಒಂದು ಸಭೆಯನ್ನು ಕರೆದು ಮುಂದಿನ ನಡೆಯ ಬಗ್ಗೆ ಅಂದ್ರೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ಬೇಕಾ ಅಥವಾ ಏನಂತಂದ್ರೆ ಲಖನ್ ಜಾರಕಿಹೊಳಿ ಸಮರ ಸಾರಿ ಮತ್ತೆ ಬಿಜೆಪಿಗೆ ಸೇರ್ಪಡೆಯಾಗಿ ಬಿಜೆಪಿಯಿಂದ ನಿಲ್ಬೇಕಾ ಅಂತ ಹೇಳಿ ಹಲವಾರು ಆಯಾಮಗಳನ್ನು ಇಟ್ಕೊಂಡು ಅವರು ಒಂದು ಸಭೆಯನ್ನ ನಡೆಸಿ ಮುಂದಿನ ಒಂದು ಅವರ ಒಂದು ಯಾವ ವಿಚಾರಗಳನ್ನ ಇಟ್ಕೊಂಡಿದ್ದಾರೆ ಅವನು ಅವರಲ್ಲಿರ್ತಕ್ಕಂಥ ವಿಚಾರಗಳನ್ನ ಏನಂತಂದ್ರೆ ಕಾರ್ಯಕರ್ತರಲ್ಲಿ ತಿಳಿಸಿ ಮತ್ತು ಕಾರ್ಯಕರ್ತರು ಅದಕ್ಕೆ ಪ್ರತಿ ಉತ್ತರವಾಗಿ ಏನು ಉತ್ತರಗಳನ್ನ ಕೊಡ್ತಾರೆ ಅಂತ ಹೇಳಿ ಇವೆಲ್ಲ ಪ್ರಮುಖ ವಿಚಾರಗಳನ್ನ ಇಟ್ಕೊಂಡು ಒಂದು ಸಭೆಯನ್ನ ಪ್ರಮುಖವಾಗಿ ಮಾಡ್ತಕ್ಕಂಥದ್ದು. ಸಮೀರ, ಓಕೆ, ಥ್ಯಾಂಕ್ ಯು ಪರಮೇಶ್. ತಮ್ಮೆಲ್ಲ ಡೀಟೇಲ್ಸ್ಗೆ